ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪ್ತೀಸ್ ಹೋಮ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ತಿರ್ನೆಲ್ವೇಲಿ ವೇಲಿ ನಮಗೆಲ್ಲ ನೆನಪಾಗೋದು ಹಲ್ವಾ ಸೊ ಇವತ್ತು ತಿರ್ನೆಲ್ವೇಲಿಯ ಸ್ಪೆಷಲ್ ಆದಂಥ ಮಸ್ಕತ್ ಹಲ್ವಾ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬರೀ ನಾಲ್ಕೆ ನಾಲ್ಕು ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ತುಂಬ ರುಚಿಯಾದಂಥ ಹಲ್ವಾನ ಮಾಡ್ಬೋದು ಸೊ ನೀವು ಇದನ್ನು ನೋಡ್ಕೊಳ್ಳಿ ಮನೇಲಿ ಟ್ರೈ ಮಾಡಿ ಎಂಜಾಯ್ ಮಾಡಿ ಈ ರೆಸಿಪಿ ಮಾಡಲಿಕ್ಕೆ ಇಲ್ಲಿ ನಾನು ಒಂದೂವರೆ ಕಪಷ್ಟು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಹೆಲ್ತ್ ಕಾನ್ಷಿಯಸ್ ಇರೋರು ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟನ್ನ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ನೀರನ್ನ ಒಂದೇ ಸಲ ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಿಧಾನವಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ನಾವು ಒಂದೇ ಸರಿ ನೀರು ಹಾಕಿ ಕಲಸೋದ್ರಿಂದ ಅದು ನೀಟಾಗಿ ಗೋ ಮೈದಾ ಹಿಟ್ಟಿನ ನೀರನ್ನ ನಾವು ತಗೊಳಕ್ಕಾಗಲ್ಲ ಹಾಗಾಗಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಪೂರಿ ಹಿಟ್ಟು ಅದಕ್ಕಿಂತ ಒಂಚೂರು ಚೂರು ತೆಳುವಾಗಿಯೇ ಈ ಹಿಟ್ಟನ್ನ ನೀವು ರೆಡಿ ಮಾಡ್ಕೊಬೇಕಾಗತ್ತೆ ಇದಾದಮೇಲೆ ಈ ಹಿಟ್ಟು ಮುಳುಗುವಷ್ಟು ನೀರನ್ನ ಹಾಕಿಬಿಟ್ಟು ಒಂದು ಟೂ ಅವರ್ಸ್ ಇದನ್ನು ರೆಸ್ಟಲ್ಲಿ ಬಿಡಬೇಕಾಗತ್ತೆ ನೋಡಿ ಟೂ ಅವರ್ಸ್ ಆದಮೇಲೆ ಈ ರೀತಿಯಾಗಿದೆ ನೀರು ಕಲರ್ ಕೂಡ ಚೇಂಜ್ ಆಗಿದೆ ಜೊತೆಗೆ ಆ ಹಿಟ್ಟು ಕೂಡ ತುಂಬ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ಇದನ್ನು ಚೆನ್ನಾಗಿ ಕೈಯಿಂದ ಕಲಿಸ್ಕೊಂಡು ಆ ಮೈದಾ ನೀರನ್ನ ತಗೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಅಂತಂದರೆ ನೀವು ಲಾಸ್ಟಲ್ಲಿ ಒಂದಷ್ಟು ನಿಮಗೆ ವೇಸ್ಟ್ ಥರ ಸಿಗುತ್ತೆ ಅದನ್ನು ನೀವು ಎಷ್ಟೇ ಸರಿ ಹೌಕಿ ಪ್ರೆಸ್ ಮಾಡಿ ಕಲಿಸಿದ್ರು ಕೂಡ ಅದು ನೀರಲ್ಲಿ ಕರ್ಕೋಲ್ಲ ಆ ತನ್ ಅದು ಬರೋ ತನಕ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀವು ನೋಡ್ತಾ ಇದ್ದೀರಲ್ಲ ಇದೇ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವಾಗ ಆಲ್ಮೋಸ್ಟ್ ಆ ತರ ವೇಸ್ಟ್ ತರ ಬರ್ತಾ ಇದೆ ಇನ್ನೊಂದು ಎರಡು ನಿಮಿಷದಲ್ಲಿ ಪೂರ್ತಿಯಾಗಿ ನೀಟಾಗಿ ಮೈದಾ ನೀರೆಲ್ಲ ಕರಗುತ್ತೆ ಕೆಲವೊಂದಷ್ಟು ವೇಸ್ಟ್ ಹಾಗೆ ಸಿಗುತ್ತೆ ನೋಡಿ ಈ ಥರ ಕೊನೆಯಲ್ಲಿ ನೀವು ಎಷ್ಟೇ ಮಿಕ್ಸ್ ಮಾಡಿದ್ರೂ ಇದು ನೀರಲ್ಲಿ ಕರಗೋಲ್ಲ ಇದು ನಮಗೆ ಅವಶ್ಯಕತೆ ಇಲ್ಲ ಇದು ಡೈಜೆಷನ್ ಕೂಡ ಆಗೋಲ್ಲ ಹಾಗಾಗಿ ಇದನ್ನು ನಾವು ತೆಗೆದುಬಿಡೋಣ ಇದಾದ ಮೇಲೆ ನಾವು ಒಂದು ಕಂಟೈನರ್ಗೆ ಅಲ್ಲಿ ಗ್ಲಾಸ್ ಜಾರ್ಗೋ ಅಥವಾ ಈ ಥರ ಯಾವ್ದಾದ್ರು ಬೌಲ್ಗೆ ನಾವು ಇದನ್ನು ಫಿಲ್ಟ್ರ್ ಮಾಡಿಬಿಟ್ಟು ಹಾಕಿಡೋಣ ಯಾಕಂದರೆ ನಮಗೆ ಲಾಸ್ಟಲ್ಲಿ ಮೈದಾ ನೀರು ಮಾತ್ರ ಬೇಕಾಗುತ್ತೆ ಐ ಮೀನ್ ಮೈದಾ ಹಾಲು ಅಂತ ಕರಿತೀವಿ ಅದು ಮಾತ್ರ ಬೇಕಾಗುತ್ತೆ ವೇಸ್ಟ್ ಬೇಡ ಹಾಗಾಗಿ ಈ ಥರ ಫಿಲ್ಟ್ರ್ ಮಾಡಿ ಒಂದು ಗ್ಲಾಸ್ ಕಂಟೇನರ್ ಅಥವಾ ಗ್ಲಾಸ್ ಜಾರಲ್ಲಿ ಇದನ್ನು ಹಾಗೆ ಇಟ್ಬಿಡೋಣ ಸೊ ಇದಕ್ಕೆ ನಮಗೆ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ ಏನಂದರೆ ಕಾಯಿ ಹಾಲು ಇಲ್ಲಿ ನಾನು ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ಮೈದಾ ಹಾಲು ಕೂಡ ರೆಡಿಯಾಗಿದೆ ಇದನ್ನು ಒಂದು ಥರ್ಟಿ ಮಿನಿಟ್ಸ್ ಹಾಗೆ ಬಿಡ್ತು ಅಂತಂದರೆ ನೀವು ನೋಡ್ತಾ ಇದ್ದೀರಲ್ಲ ಮೈದಾ ಹಾಲು ಮಾತ್ರ ಕೆಳಗಡೆ ಬಂದಿದೆ ಮೇಲ್ಗಡೆ ಎಕ್ಸಸ್ ಆಫ್ ವಾಟರ್ ಏನಿದೆ ಅದೆಲ್ಲ ಮೇಲ್ಗಡೆ ಇದೆ ಸೊ ಈ ಮೇಲ್ಗಡೆ ನೀರಿನ ಅಂಶ ಏನಿದೆ ಅದು ನಮಗೆ ಬೇಡ ಅದನ್ನು ನಾವು ಡಿಸ್ಕಾರ್ಡ್ ಮಾಡಿಬಿಟ್ಟು ಕೆಳಗಡೆ ಮೈದಾ ಹಾಲು ಏನಿದೆ ಅದನ್ನು ಮಾತ್ರ ತೊಗೋಬೇಕು ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಮೈದಾ ಹಾಲು ಮಾತ್ರ ತೆಗೆದು ತಗೊಂಡಿದ್ದೀನಿ ಇದನ್ನು ಇವಾಗ ನಾನು ಪ್ಯಾನ್ಗೆ ಇದ್ದೀನಿ ಆದಷ್ಟು ಇದಕ್ಕೆ ಸ್ವಲ್ಪ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿ ಯಾಕಂದರೆ ಅದು ಲಾಸ್ಟಲ್ಲಿ ನೀಟಾಗಿ ಹಲ್ವಾ ಬರಬೇಕಲ್ಲ ಹಾಗಾಗಿ ಸ್ಟಿಕ್ ಪ್ಯಾನ ಯೂಸ್ ಮಾಡಿ ಇಲ್ಲಿ ನಾನು ಕಾಯಿ ಹಾಲು ಮತ್ತು ಮೈದಾ ಹಾಲು ಇವಾಗ ಒಂದು ಕಪ್ ಮೈದಾ ಹಾಲು ತೊಗೊಂಟು ಅಂದರೆ ಅದಕ್ಕೆ ಮೂರು ಕಪ್ಪಷ್ಟು ಕಾಯಿ ಹಾಲು ಈ ರೇಷೋದಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕೊಂಡ್ರೆ ನಿಮಗೆ ರುಚಿನೂ ಕೂಡ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಹಾಕ್ಕೊಂಡು ನಿಧಾನವಾಗಿ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬೇಡಿ ಕಂಪ್ಲೀಟ್ಲಿ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಕೈ ಆಡ್ದೇ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಫ್ಲೇಮ್ ಜಾಸ್ತಿ ಕೊಡ್ತು ಅಂದರೆ ಬೇಗ ಗಟ್ಟಿಯಾಗುತ್ತೆ ಆದರೆ ಹಲ್ವಾ ಒಂದು ಸ್ವಲ್ಪ ಕೂಡ ಚೆನ್ನಾಗಿ ಬರೋಲ್ಲ ಹಾಗಾಗಿ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು ಈಗ ನೋಡ್ತಾ ಇದ್ದೀರಲ್ಲ ಈ ಕನ್ಸಿಸ್ಟೆನ್ಸಿ ಬರಲಿಕ್ಕೆ ನನಗೆ ಒಂದು ಹಾಫ್ ಆನ್ ಅವರ್ ಟೈಮ್ ತಗೊಂಡಿದೆ ಸೊ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು ಈ ಹಲ್ವಾ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಪೇಷನ್ಸಿಂದ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ನೋಡ್ತಾ ಇದ್ದೀರ ಈಗ ಸ್ವಲ್ಪ ತಿಕ್ಕಾಗಿದೆ ಈ ಟೈಮಲ್ಲಿ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಕಪ್ ಮೈದಾ ಹಾಲ್ಗೆ ಒಂದು ಕಪ್ ಸಕ್ಕರೆ ಯಾಕಂದ್ರೆ ತೆಂಗಿನ ಹಾಲಲ್ಲಿ ಕೂಡ ಸ್ವೀಟ್ ಇರುತ್ತೆ ಹಾಗಾಗಿ ಒಂದು ಕಪ್ ಸಕ್ಕರೆ ಹಾಕಬೇಕು ಆದರೆ ಒಂದು ಕಪ್ನ ಪೂರ್ತಿಯಾಗಿ ನೀವು ಹಾಕಕ್ಕೆ ಹೋಗ್ಬೇಡಿ ಒಂದು ಕಪ್ ಸಕ್ಕರೆಯಲ್ಲಿ ಅರ್ಧ ಅಷ್ಟು ಮಾತ್ರ ನೀವು ಇದಕ್ಕೆ ಹಾಕಬೇಕು ಇನ್ನರ್ಧನ ಅರ್ಧನ ನಾವು ಕ್ಯಾನಿಮಲೈಸ್ ಮಾಡಲಿಕ್ಕೆ ಅಂತ ತೆಗೆದಿಟ್ಕೊಬೇಕಾಗತ್ತೆ ಸಕ್ಕರೆ ಹಾಕಿದ ಮೇಲೆ ಅದನ್ನು ಕೂಡ ಚೆನ್ನಾಗಿ ಈ ರೀತಿ ಫ್ಲೋ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ತರ ಮಿಕ್ಸ್ ಮಾಡ್ತಾ ಇತ್ತು ಅಂದ್ರೆ ನಿಮಗೆ ಸ್ವಲ್ಪ ಕಲರ್ ಚೇಂಜಸ್ ಇವಾಗಲೇ ಗೊತ್ತಾಗ್ತಾ ಇದೆ ಇದಕ್ಕೆ ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡ್ತಾಯಿಲ್ಲ ನೀವು ನೋಡ್ತಾ ಇದ್ದೀರಲ್ಲ ಶುಗರ್ನ ಈ ಥರ ಕ್ಯಾನ್ಲೈಸ್ ಮಾಡಲಿಕ್ಕೆ ಅಂತ ಒಂದು ಪ್ಯಾನಲ್ ಇದ್ದೀನಿ ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಂಡು ಹಾಗೆ ಬಿಡ್ತು ಅಂತಂದರೆ ಅದು ಕರಗುತ್ತೆ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆಯಲ್ಲ ಈ ಟೈಮಲ್ಲಿ ಫ್ಲೇಮ್ನ ಆಫ್ ಮಾಡಿಬಿಟ್ರೆ ನಮಗೆ ಕರೆಕ್ಟಾಗಿ ಒಳ್ಳೆ ಕಲರ್ ಸಿಗುತ್ತೆ ಇಲ್ಲ ಅಂತಂದರೆ ತುಂಬ ಒಂಥರ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಅದು ಚೆನ್ನಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನುವಾಗ್ಲೇ ನೀವು ಆಫ್ ಮಾಡಿಬಿಡಿ ನಾವು ಮತ್ತೆ ಆಫ್ ಮಾಡಿ ಇಲ್ಲಿ ಮಿಕ್ಸ್ ಮಾಡುವಾಗ ಈ ಕಲರ್ ಇದ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಇದು ಹಾಕಿದ ಮೇಲೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಕಂಪ್ಲೀಟ್ ಪ್ರೋಸೆಸ್ ಒನ್ ಟೂ ಅವರ್ಸ್ ಆಗುತ್ತೆ ಬಟ್ ಟೂ ಅವರ್ಸ್ ನೀವು ಮಾಡಿದ ಮೇಲೆ ಅದು ರುಚಿ ನೋಡಿದ್ರೆ ನಿಮಗೆ ಅನಿಸುತ್ತೆ ಟೂ ಅವರ್ಸ್ ಖಂಡಿತ ವರ್ತ್ ಅಂತ ಅಷ್ಟು ರುಚಿಯಾಗಿ ಬರುತ್ತೆ ಈ ಹಲ್ವಾ ನೋಡಿ ಇದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಇದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆಗಿತ್ತು ನಾನು ಇದು ಮಾಡುವಾಗ ಎಣ್ಣೆ ಬಿಟ್ಕೋತಾ ಇದ್ದೆ ಮಧ್ಯದಲ್ಲಿ ನಿಮಗೆ ಸ್ವಲ್ಪ ಡಾರ್ಕ್ ಆಗಿ ಒಂದು ಸ್ವಲ್ಪ ಕಾಣಿಸ್ತಾ ಇದೆಯಲ್ಲ ಆ ರೀತಿಯಾಗಿ ಪೂರ್ತಿ ಹಲ್ವಾ ಕಲರ್ ಬರಬೇಕು ಜೊತೆಗೆ ಇಲ್ಲಿ ನಾನು ಕ್ಯಾಶೋನಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಿಮಗೆ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಅಂದರೂ ಆ್ಯಡ್ ಮಾಡ್ಬೋದು ಬಟ್ ಈ ಪ್ರಿಫರೆಬಲಿ ಇದಕ್ಕೆ ಬರೀ ನಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕ್ಯಾಶೋನಟ್ ಹಾಕಿದ್ಮೇಲೂ ಕೂಡ ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಹಲ್ವಾ ಕಲರ್ ಚೇಂಜ್ ಆಗಿದೆ ಎಣ್ಣೆ ಯಾವ ಥರ ಬಿಟ್ಟಿದೆ ಅಂತ ನೀವೇ ನೋಡಿ ಫುಲ್ ನೀರು ಥರ ಕಾಣಿಸ್ತಾ ಇದೆ ಈ ರೀತಿಯಾಗಿ ಆಗಬೇಕು ಎಣ್ಣೆ ಪ್ಯೂರ್ಲಿ ಒಂಥರ ನೀರು ಥರ ಆಗಬೇಕು ಈ ಥರ ಆಗಿದೆ ಅಂತಂದರೆ ನಮ್ಮ ಹಲ್ವಾ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಸೊ ಇದನ್ನು ನಾವೀಗ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಈ ತರ ಒಂದು ಕಂಟೈನರ್ ತೊಗೊಂಡಿದ್ದೀನಿ ನಿಮ್ಗೆ ಪ್ಲೇಟಲ್ಲಿ ಬೇಕಾದರೂ ಮಾಡ್ಕೊಬೋದು ನಿಮ್ಗೆ ಕನ್ವೀನಿಯೆಂಟ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಆ ರೀತಿಯಾಗಿ ಮಾಡ್ಕೊಳ್ಳಿ ನೀಟಾಗಿ ಎಲ್ಲಾನು ಕಂಟೈನರಲ್ಲಿ ಹಾಕಿಬಿಟ್ಟು ಪ್ರೆಸ್ ಮಾಡಿ ಹಲ್ವಾ ಕಟ್ ಮಾಡ್ಲಿಕ್ಕೆ ಈಸಿ ಆಗಬೇಕು ಆ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ರೆಡಿಯಾಗಿದೆ ಈ ರೀತಿಯಾಗಿ ಪೂರ್ತಿಯಾಗಿ ಪ್ರೆಸ್ ಮಾಡಿಕೊಂಡು ನೀಟಾಗಿ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಆದಷ್ಟು ಎಲ್ಲ ಫಿಲ್ ಮಾಡ್ಕೊಳ್ಳಿ ಸೊ ಇವಾಗ ಇದನ್ನು ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಹಾಗೆ ಕಂಪ್ಲೀಟಾಗಿ ರೆಸ್ಟ್ ಮಾಡ್ಲಿಕ್ಕೆ ಬಿಟ್ಬಿಡಿ ನೀವೇನೂ ಇದು ಮಾಡೋಕ್ಕೆ ಹೋಗ್ಬೇಡಿ ಸೊ ಆವಾಗ ಅದೊಂದು ಸ್ವಲ್ಪ ಥಿಕ್ಕಾಗಿ ನೀಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಇದೊಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಆಗಿದೆ ಇವಾಗ ಇದನ್ನು ನಾವು ಪೀಸ್ ಮಾಡ್ಕೊಳ್ಳೋಣ ನೋಡ್ತಾಯಿದ್ದೀರಲ್ಲ ಎಷ್ಟು ಈಸಿಯಾಗಿ ಬಂತು ಅಂತ ಇದಕ್ಕೆ ನಾವು ಯಾವುದೇ ತುಪ್ಪ ಅಥವಾ ಎಣ್ಣೆ ಏನೂ ಯೂಸ್ ಮಾಡಿಲ್ಲ ತೆಂಗಿನ ಹಾಲಲ್ಲಿರೋ ಎಣ್ಣೆ ಅಂಶದಿಂದನೇ ಇದಿಷ್ಟು ಚೆನ್ನಾಗಿ ಬರ್ತಾಯಿದೆ ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಈಗ ಇದನ್ನು ನೀವು ಇವತ್ತು ಮಾ ಅಂದರೆ ಇದನ್ನು ಮಾಡಿ ದಿನವೂ ರುಚಿಯಾಗಿರುತ್ತೆ ಬಟ್ ಮಾಡಿ ಒಂದು ಎರಡು ದಿನ ಆದಮೇಲೆ ತಿಂದರೆ ಇನ್ನೂ ರುಚಿಯಾಗಿರುತ್ತೆ ಸೊ ಈ ರೆಸಿಪಿನ ನೀವು ಖಂಡಿತ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನಮ್ಮ ಮನೇಲಂತೂ ಮಾಡಿಟ್ಟಿದ್ದು ನೆಕ್ಸ್ಟ್ ಡೇನೇ ಎಲ್ಲ ಖಾಲಿಯಾಗೋಯ್ತು ಒಂದೆರಡು ಪೀಸ್ ಮಾತ್ರ ನಾನು ಟೇಸ್ಟ್ ಅಂತ ಎತ್ತಿಟ್ಬಿಟ್ಟು ಆಮೇಲೆ ಒಂದು ಟೂ ಡೇಸ್ ಆದಮೇಲೆ ನಾನು ತಿಂದೆ ತುಂಬ ಚೆನ್ನಾಗಿತ್ತು ಈ ರೆಸಿಪಿ ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ನನಗೆ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್